ವೆಲ್ಕಮ್ ಬ್ಯಾಕ್ ಟು ಲಲಿತಾ ಕನ್ನಡ ವ್ಲಾಗ್ಸ್. ಇದು ಬಂದು ಬರ್ತ್ಡೇ ಆದ ನೆಕ್ಸ್ಟ್ ದಿನ ವಿಡಿಯೋ ಶೂಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡ್ರಿ. ಮದುವೆ ಆದಮೇಲೆ ಹೆಣ್ಮಕ್ಳ ಜೀವನನೇ ಇಷ್ಟು, ದಪ್ಪಕ್ಕಿರೋ ಸೊಟ್ಟಕ್ಕಿರೋ ಚಪಾತಿ ಇದ್ರೆ ಅದು ನಮಗೆ, ಸೀದೋಗಿರೋ ದೋಸೆ ಇದ್ರೆ ಅದು ನಮಗೆ, ಮುರಿದೋಗಿರೋ ದೋಸೆ ಇದ್ರೂ ನಮಗೆ, ರಾತ್ರಿ ಉಳಿದಿರೋ ಪಾಪಡ್ ಇದ್ರೂ ನಮಗೆ, ಎಲ್ಲ ತಿಂದು ಬಿಟ್ಟು ಮಿಕ್ಕಿರೋ ಒಂದು ಸ್ವಲ್ಪ ಗೊಜ್ಜು ಚಟ್ನಿನೋ ನಮಗೆ. ಸೊ ಟೋಟಲಿ ಮಿಕ್ಕಿರೋದು ಪಕ್ಕಿರೋದೆಲ್ಲ ತಿನ್ನೋದೇ ಆಗೋಯ್ತು. ಸೊ ಮಕ್ಕಳಿಗೆಲ್ಲ ಲೆಮನ್ ರೈಸ್ ಮಾಡಿದ್ದೆ. ಈ ರೈಸ್ ಐಟಮ್ ಇದ್ದಾಗ ಈ ಬಾತ್ ಮಾಡಿದ್ರೆ ಚೌ ಚೌವು, ಈ ಥರ ಚಿತ್ರಾನ್ನ ಇದ್ದರೆ ಒಂದು ಸ್ವಲ್ಪ ಬೋಂಡಾ ಸಬ್ಸಿಗೆ ಸೊಪ್ಪು ಹಾಕಿ, ಅಥವಾ ಪಲಾವ್ ಮಾಡಿದ್ರೆ ಚಟ್ನಿ ಕೆಲವರು ಮೊಸರು ಬಜ್ಜಿ ಈ ಥರ ಇದ್ದರೆ ಚೆನ್ನಾಗಿರುತ್ತೆ. ಇದು ಡಯಾನಾ ಆ್ಯಂಡ್ ರೋಮ್ ಆಗದ ತಕ್ಷಣ ಅದ್ರಲ್ಲಿ ಬರುತ್ತೆ ಅಂತ ಹಂಗೆ ಅಂತಾಳೆ. ಹೆಂಗವಲ್ಲ ಅನ್ನೋದು, ಹೆಂಗೆ ಅನ್ನೋದಲ್ಲಿ ಅಲ್ಲ ಒಂದಲ್ಲ ಅನ್ನು ಅದು ಬಂದ ತಕ್ಷಣ ಅಂತಾಳೆ. ಇವಾಗ ಡ್ರಾಮಾ ಮಾಡ್ತಾಳೆ, ಇವಾಗ ಎರಡು ಮೂರು ಸತಿ ಅಂದ್ಲು, ಅನ್ನೋವಾಗ ವಿಡಿಯೋ ಮಾಡ್ಕೊಳಕ್ಕಾಗ್ಲಿಲ್ಲ, ಇವಾಗ ಮಾಡಿದ್ದೀನಿ. ರಾಘೋ ಬಾ ಕೆಳಗಡೆ, ರಾಘೋ ತಿನ್ಬಿಟ್ಟು ಹೋಗು ಬಾ. ಪಾರು ತಿನ್ಸೋ ಅಷ್ಟರಲ್ಲಿ ನಂಗೆ ತಿನ್ನೋ ಆಸೆನೆ ಹೊರಟೋಗ್ಬಿಡುತ್ತೆ. ತಗೊಳ ತಿನ್ನೋ, ಇನ್ನೊಂಚೂರು ತಿನ್ಕೋ. ಹಿಂಗು ಚೆಲ್ತಾರಾ ಹೇಳು. ನೋಡಿ ಏನು ಡ್ರಾಮಾ ಮಾಡ್ತಾಳೆ, ಏನು ಗೊತ್ತೇ ಇಲ್ವೇನೋ ಅನ್ನೋ ಥರ ಡ್ರಾಮಾ ಮಾಡಿಕೊಂಡು ಸುಮ್ಮನೆ ಚೀ ಚಾಚಿ ವ್ಯಾನ್ಕೊಂಡು ತಿನ್ಕೊಳ್ಳೋದು ಅಳ್ಳಾಟ ಆಡ್ಕೊಂಡು. ನೋಡಿದ್ರಾ ಕಳಿಲೇ ಕಳಿ, ಎಷ್ಟು ಡ್ರಾಮಾ ಆಡ್ತೀಯ ನೋಡಲಿ. ನಾನು ಕೇಳ್ತಾನ ಅವನು ತಿನ್ನು. ಅಲ್ಲ ನೀ ಜಂಪ್ ಮಾಡ್ತಿದ್ದಲ್ಲ ಹಂಗೆ ಮಾಡು, ಅವಳು ಮಾಡ್ತಾಳೆ ಜಂಪ್ ಮಾಡ್ತಾಳೆ ಇಲ್ಲಿಂದ ಇಲ್ಲಿಗೆ, ಅದು ಮಾಡು. ಇಲ್ಲಿ ಜಂಪ್ ಮಾಡ್ತಾಳೆ ಇವಾಗ, ಹಂಗೆ ಮಾಡು ನೋಡು ಅಮ್ಮ ನೋಡು ಅಂದ್ಬಿಟ್ಟು ಅವಳು ಮಾಡ್ತಾಳೆ. ಏನಮ್ಮ ಆಯ್ತು ಹೋಗಿ ಮಾಡು ಹೋಗು, ನೋಡ್ತೀನಿ ನೋಡ್ತೀನಿ ಹೋಗು. ಅಲ್ಲಿ ನೋಡು ಅಣ್ಣ ಮಾಡ್ತಾ ಇದ್ದಾನೆ ಮಾಡ್ತಾ, ಇವಾಗ ಅಂದಲ್ಲ ನೋಡು ಅಮ್ಮ ನೋಡು ಅಂದಲ್ಲ ಅನ್ನು. ತಳ್ಬಿಡ್ತೀನಿ ನಾನು ದುಬ್ಬ ಅಂತ. ಹೆಂಗ್ ತಳ್ದೆ ಇವಾಗ ದುಬ್ಬ ಅಂತ ನೋಡಲ್ಲಿ. ಯಾರು ಆಟ ಆಡ್ತಿರೋದಲ್ಲಿ, ಯಾರದು ಓಯ್ ಹೊಡಿದೀನಿ ಏಟು ಹಂಗೆಲ್ಲ ಹೊಡೆದ್ರೆ. ಹಂಗೆಲ್ಲ ಮಾಡಬಾರ್ದು, ಹಂಗೆಲ್ಲ ಜಂಪ್ ಮಾಡಬಾರ್ದು ಕಂದ ನೋಡಿ. ಏನು ಎಣ್ಣೆನೇ ಅದು ನೀರು ಕಣೆ, ನೀರು ಅದು ನಾನು ಗುರಾಯಿಸ್ತಾ ಇರೋದಕ್ಕೆ ತಲೆಗೆ ಹಾಕೊಳ್ದಿರ ಡ್ರಾಮಾ ಆಡ್ತಾವಳೆ. ಯಾವಾಗಲೂ ನೀರು ತಗೊಳ್ಳೋದು ತಲೆಗೆ ಹಾಕೊಳ್ಳೋದು, ನೀರು ತಗೊಳ್ಳೋದು ತಲೆಗೆ ಹಾಕೊಳ್ಳೋದು. ಬಿಡೋ ನೀನು ಸೇಮ್ ಸೇಮ್, ನಾನಲ್ಲ ನಂದು ಯಾಕೆ ಹೊಟ್ಟೆ ಎತ್ಕೊಡ್ ಸೇಮ್, ನೀನು ಸೇಮ್ 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 ಸೇಮ್. ಅದರೊಳಲ್ಲಿ ಹೆಂಗೆ ಆಟ ಆಡ್ತಾ ಇದೆಯಾ ನೀರಲ್ಲಿ. ಬಾಗ್ಲಿಗೆ ರೀಸೆಂಟಾಗಿ ಯಾವಾಗಲೂ ಒಂದು ವರ್ಷ ಹಿಂದ್ಗಡೆ ಪೇಂಟ್ ಹೊಡೆದಿವಿ ಕಣೆ.
ಇದೆಲ್ಲ ಏನಪ್ಪ ಅಂದರೆ ಪೇಂಟ್ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ಈ ಸ್ಕ್ರೀನ್ದು ತೋರಿಸ್ತಾ ಇದ್ದೀನಲ್ವ, ಸ್ಕ್ರೀನ್ದು ಕೂಡ ಹಾಳಾಗಿತ್ತು. ಅದನ್ನು ಬಿಚ್ಚಿತಾರಲ್ಲ, ಅದು ಬಿಚ್ಚೋದು ಸೈಡು ಏನಂತಾರೆ ಅದಕ್ಕೆ ಗೊತ್ತಿಲ್ಲ, ಒಂಥರ ಸ್ಕ್ರೀನ್ ಸ್ಟ್ಯಾಂಡು ಹಾಳಾಗಿ ಹೋಗ್ಬಿಟ್ಟಿತ್ತು. ಅದನ್ನು ತೊಗೊಂಡು ಬಂದರು. ಸಾಟರ್ಡೇ ಮಕ್ಕಳನ್ನು ಕರ್ಕೊಂಡು ಟೆಂಪಲ್ಗೆ ಹೋಗಿದ್ದು ಬಂದರು, ಮಾಮೂಲಿ ಶನಿ ಮಹಾತ್ಮನ ಟೆಂಪಲ್ಗೆ ಹೋಗಿದ್ದು ಬಂದರು. ಹಾಗೆಯೇ ಸ್ವಲ್ಪ ಅಮೆಝಾನಿಂದ ಆರ್ಡರ್ ಮಾಡಿರ್ತೀನಲ್ಲ ಅದೆಲ್ಲ ಇರುತ್ತಲ್ಲ, ಅದು ಮತ್ತು ಬೇರೆದೆಲ್ಲ ಒಂದು ಸ್ವಲ್ಪ ಬಾಟಲ್ಸು ಅವೆಲ್ಲ ಇಟ್ಟಿರ್ತೀವಿ, ಅದನ್ನೆಲ್ಲ ತೊಗೊಂಡೋಗಿ ಹೊರಗಡೆ ಕೊಟ್ಟು ಬಂದರು. ಪೇಪರ್ಸು ಅದೆಲ್ಲ ಹೊರಗಡೆ ಕೊಟ್ಟು ಬಂದರು. ಆಮೇಲೆ ಇಂಥರ ಬೇಕಾದಷ್ಟು ಕೆಲಸ ಇತ್ತು ಸಾಟರ್ಡೇಗೆ ಅವ್ರಿಗೆ. ಬರ್ತಡೇ ಅದು ನಾಳೆಗೆ ತುಂಬ ಕೆಲಸ ಪೆಂಡಿಂಗು ಇರೋದೆಲ್ಲ ಇತ್ತು. ಹೋಮದ್ದು ಮಾಡಿದಾಗಿಂದನೂ ಕೆಲವೊಂದು ಕೆಲಸಗಳು ಪೆಂಡಿಂಗೇ ಇದೆ, ಅದನ್ನೆಲ್ಲ ಕೂಡ ಮಾಡ್ಕೊಂಡು ಬಂದರು. ಆಮೇಲೆ ಸಂಜೆ 6 ಗಂಟೆ ಮೇಲೆ ನಾವು ಆ ಥರ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ಲುಲ್ಲು ಮಾಲ್ದು ಕಾರ್ಡ್ ಸಿಕ್ತು ನಮಗೆ. ಆಮೇಲೆ ಅಂದರು ಹಸ್ಬೆಂಡು ಇದರಲ್ಲೂ ಇದೆ, ಇಲ್ಲ ಅಂದ್ರೂ ಒಂದು 200-300 ರೂಪಾಯಿ ಉಳ್ಕೊಂಡಿರುತ್ತೆ. ನಾವು 2 ವರ್ಷದಿಂದ ಹೋಗಿದಾಗ ರೀಚಾರ್ಜ್ ಮಾಡಿಸಿದ್ವಿ, 1000 ರುಪೀಸ್ಗೋ 500 ರುಪೀಸ್ಗೋ ಗೊತ್ತಿಲ್ಲ, ರೀಚಾರ್ಜ್ ಮಾಡಿಸಿ ಒಟ್ಟಿನಲ್ಲಿ ಉಳ್ಕೊಂಡಿದೆ, ಇನ್ನೊಂದು ಸತಿ ಹೋಗೋಣ ಅಂತ ಹೇಳಿ ಬಂದಿದ್ವಿ. ಸೊ ಹಾಗಾಗಿ ನಡಿ ಹೋಗ್ಬಿಡೋಣ ಅಂತ ಹೇಳಿದ್ರು. ಆಮೇಲೆ ದೂರ ಬೇಡ ಅಂತಲೂ ಹೇಳಿದ್ರು, ಫೋರಂ ಮಾಲ್ಗೆ ಹೋಗೋಣ, ಫೋರಂ ಮಾಲ್ ಕಾರ್ಡ್ ಇದೆಯಲ್ಲ ಅಲ್ಲೇ ಆಟಾಡ್ಸ್ಕೊಂಬರೋಣ ಅಂದರು. ಬಟ್ ಇನ್ನು ಮತ್ತೆ ಲುಲ್ಲು ಮಾಲ್ಗೆ ಹೋಗೋಲ್ಲ, ಅದ್ರ ನಾಳೆಗೆ ಸಂಡೆಗೆ ನಮಗೆ ಒಂದು ಊರಿಗೆ ಹೋಗೋ ಪ್ಲ್ಯಾನ್ ಇತ್ತು. ರಾಘುನ ಕರ್ಕೊಂಡೋಗಿ ಊರಿಗೆ ಬಿಟ್ಟು ಬಂದ್ಬಿಡೋಣ ಅಂತಿತ್ತು, ಅದಕ್ಕೆ ಹೋಗಿ ಲುಲ್ಲು ಮಾಲಲ್ಲೇ ಆಟಾಡ್ಸ್ಕೊಂಡು ಬಂದ್ಬಿಡೋಣ, ಸರಿ ನಡೀರಿ ಅಂತ. ಮನೆ ಬಿಡೋವಾಗ್ಲೇ 6:00 ಆಗಿತ್ತು. ಹೇಳಿದ್ ನಮ್ಮ ಮನೆದೆಲ್ಲ ಫುಲ್ಲು ಕೆಲಸ ಇತ್ತು, ಪೇಂಟಿಂಗ್ದೆಲ್ಲ ಡೋರ್ಗೆ ಪೇಂಟಿಂಗ್ ಎಲ್ಲ ತೊಗೊಂಬಂದಿದ್ರು. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. 6:30 ಹೊರಟಿದ್ದಕ್ಕೆ 7:00 ಆಯಿತು ನಾವು ಬರೋದು. ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು, ಹೆವಿ ಟ್ರಾಫಿಕ್ಕು. ಅಲ್ಲೆಲ್ಲ ಟ್ರಾಫಿಕ್ ಮುಗಿಸ್ಕೊಂಡು ಲುಲ್ಲು ಮಾಲ್ ಬಂದರೆ, ಲುಲ್ಲು ಮಾಲಲ್ಲಿ ಹೆವಿ ಪಾರ್ಕಿಂಗೇ ಜಾಗ ಇಲ್ಲ. ಒಂದೊಂದು ಕಾರ್ ಮೇಲ್ಗಡೆ ಹತ್ಸಿ ಹತ್ಸಿ ಕೆಳಗಡೆ ಮಾಡ್ತಾರಲ್ಲ, ಕಾರ್ ಸ್ಟ್ಯಾಂಡ್ ಥರ ಇರುತ್ತಲ್ಲ, ಅಲ್ಲೂ ಫುಲ್ ಆಗಿಬಿಟ್ಟಿತ್ತು. ನಮಗೆ ಶಾಕ್ ಆಗೋಯಿತು, ಏನಪ್ಪ ನಾವು 2 ಇಯರ್ಸ್ ಬ್ಯಾಕ್ ಬಂದಾಗ ಆವಾಗ ಇನಾಗ್ರೇಷನ್ ಅಂತ ಒಂದಷ್ಟು ಯೂಟ್ಯೂಬರ್ಸ್ ಬಂದು 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 ವಿಡಿಯೋ ಮಾಡ್ತಿದ್ರು, ಅದಕ್ಕೆ ರಶ್ ಅಂದ್ಕೊಂಡ್ರೆ ಇವಾಗ ಅದಕ್ಕಿಂತಲೂ ಫುಲ್ಲು ರಶ್ ಆಗಿತ್ತು. ಹಾಗೆ ಆವಾಗಿದ್ದ ಆಟಗಳು ಸ್ವಲ್ಪ ಚೇಂಜ್ ಆಗಿತ್ತು. ಅದು ಅಲ್ಲದೇ ಆ ಗೇಮ್ದು ಏರಿಯಾ ಇದೆಯಲ್ಲ, ಅಲ್ಲಿಗೆ 2 ಇಯರ್ಸ್ ಬ್ಯಾಕ್ ಬಂದಾಗ ಯಾರು ಬೇಕಾದರೂ ಹೋಗಿ ಕುಂತ್ಕೊಂಡು ನಿಂತ್ಕೊಂಡು ಫೋಟೋ ತೊಗೊಂಡು ಬರ್ಬೋದಿತ್ತು. ಬಟ್ ಇವಾಗ ಗೇಮ್ ಏರಿಯಾ ಎಂಟ್ರಿ ಆಗಬೇಕು ಅಂದರೆ ಕಾರ್ಡ್ ಮಸ್ಟ್ ಅಂಡ್ ಶುಡ್ ಇರಬೇಕು. ನೀವು ಕಾರ್ಡ್ ರೀಚಾರ್ಜ್ ಮಾಡಿಸಿದ್ರೆ ಮಾತ್ರ ನಿಮಗೆ ಒಳಗಡೆಗೆ ಬಿಡ್ತಾರೆ, ಇಲ್ಲ ಸುಮ್ಮನೆ ಫೋಟೋ ತೊಗೊಂಡು ಬರೋಕ್ಕೋ ಅಥವಾ ಏನಕ್ಕೂ ಬಿಡೋದೇ ಇಲ್ಲ. ನಮಗೆ ಶಾಕ್ ಆಗೋಯ್ತು. ಆಮೇಲೆ ಅಂದ್ಕೊಂಡ್ವಿ, ಓ ಕ್ರೌಡ್ ಇತ್ತಲ್ವಾ, ಕ್ರೌಡು ಜಾಸ್ತಿ ಆಗಿದೆ ಅಲ್ವಾ ಇಷ್ಟು, ಹಾಗಾಗಿ ಕ್ರೌಡ್ ಬ್ಯಾಲೆನ್ಸ್ ಮಾಡೋದಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ವಿ. ಸದ್ಯಕ್ಕೆ ನಮಗೆ ಮೊದಲೇ ಕಾರ್ಡ್ ಇತ್ತಲ್ವಾ, ಹಾಗಾಗಿ ಕಾರ್ಡ್ ಮಾಡಿಸ್ಕೊಂಡಿದ್ವಲ್ಲ ಅಂತ ಹೇಳಿ ಹೋದ್ವಿ ಒಳಗಡೆಗೆ. ನಮ್ಮ ಪುಟ್ಟಿ ಫಸ್ಟೇ ಸ್ಟಾರ್ಟ್ ಮಾಡಿದ್ಲು ಆವಾಗ್ಲೇ ಅಪ್ಪ ಅಪ್ಪ ಅಂತ ಅಂದ್ಕೊಂಡು, ಅದು ಅಪ್ಪ ಇದು ಅಂದ್ಕೊಂಡು ಶುರು ಮಾಡಿದ್ಲು ಆಲ್ರೆಡಿ, ನೀವು ನೋಡ್ತಾ ಇರ್ಬೋದು. ನಾನು ಆದಷ್ಟು ವಾಯ್ಸ್ ಓವರ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ, ಯಾಕೆಂದರೆ ನನ್ನ ಮಕ್ಕಳ ಮಾತನ್ನ ಎಂಜಾಯ್ ಮಾಡೋದನ್ನ ಕೇಳಿಸೋಕ್ಕೋದ್ರೆ ತುಂಬಾ ಕ್ರೌಡ್ ಇತ್ತಲ್ವಾ, ತುಂಬಾ ಜೋರ್ ಸೌಂಡ್ ಬರ್ತಾ ಇತ್ತು, ನಿಮಗೆ ಕೇಳೋಕ್ಕೆ ಇರಿಟೇಷನ್ ಆಗ್ಬೋದು ಅದು. ಸೊ ಹಾಗಾಗಿ ನಾನು ಜಸ್ಟು ವಾಯ್ಸ್ ಓವರೇ ಕೊಡ್ತಾ ಇದ್ದೀನಿ. ಈ ನಮ್ಮ ರಾಘುನ ಯಾವ ಆಟ ಆಡೋದಕ್ಕೂ ಎದುರ್ಕೊತಾ ಇದ್ದಾನೆ, ಯಾಕೆ ಹಿಂಗಾಗ್ಬಿಟ್ಟ ಅಂತಲೇ ಗೊತ್ತಿಲ್ಲ. ಟ್ರೈನಲ್ಲಿ ಕೂರಿಸಿದೀವಿ, ಜೋರಾಗಿ ಹತ್ಕೊಂಡು ಟ್ರೈನಿಂದ 2 ರೌಂಡ್ಗೆ ಅವನ್ನ ಇಳಿಸ್ಬಿಟ್ರು. ಮತ್ತು ಅವಳ ಬದಲು ಇವಳನ್ನೇ ಕೂರಿಸೋಣ ಪರವಾಗಿಲ್ಲ ಅಂತ ಹೋದರೆ ಅವನು ಕುಂತು ಅಳ್ತಿದ್ನಲ್ಲ ಅದನ್ನ ನೋಡ್ಕೊಂಡು ಇವಳು ಅಳಕ್ಕೆ ಶುರು ಮಾಡಿದ್ಲು. ಅದಕ್ಕಿಂತ ಮುಂಚೆ ನಾನು ಹೋಗ್ತೀನಿ ಅಂತ ಅಳ್ತಿದ್ಲು, ಅವನು ಬಂದ ತಕ್ಷಣ ಒಬ್ಳೇ ಹೋಗೋಕೆ ಅವಳು ಅಳಕ್ಕೆ ಶುರು ಮಾಡಿದ್ಲು. ಅಲ್ಲೊಂದು 80 ರುಪೀಸ್ ವೇಸ್ಟ್ ಆಯಿತು. ಇನ್ನೊಂದು ನಾರ್ಮಲ್ ಹಾರ್ಸಲ್ಲಿ ಕುಂತಿದ್ದೀವಿ, ಅದಕ್ಕೂ ಅಳ್ತಾ ಇದ್ದಾನೆ. ಈ ಪುಟ್ಟ ಮಕ್ಕಳು ಆಡ್ತಾರಲ್ಲ ಅದನ್ನು ಆಡ್ತೀನಿ ಅಂತ ಇದ್ದಾನೆ. ನಮ್ಗೆ ಅದನ್ನು ಆಟ ಆಡ್ಸೋಕ್ಕೆ ಇಷ್ಟ ಇಲ್ಲ, ಅದು ಸುಮ್ಮನೆ ಅಲ್ಗಾಡುತ್ತೆ. ಅದು ನಮ್ಮ ಪುಟ್ಟಿಗೆ ಸರಿ, ಅವಳೇ ಟ್ರೈನ್ಗೆ ಹೋಗ್ತೀನಿ ಅಂತಾಳೆ, ಅಂಥದ್ರಲ್ಲಿ ವೇಸ್ಟ್ ಅಲ್ಲಪ್ಪ ಅವನಿಗೆ. ಸುಮ್ಮನೆ 70 ರುಪೀಸು 80 ರುಪೀಸು, ದೊಡ್ಡವರು ನಾವು ಆಡೋದಕ್ಕೆಲ್ಲ ಮೋಸ್ಟ್ ಆಫ್ ಆಲ್ 125 ರುಪೀಸೇ ಇತ್ತು. ಮಕ್ಕಳಿಗೆ 80 ರುಪೀಸು, ದೊಡ್ಡವ್ರಿಗೆ 125 ರುಪೀಸು, 3D ಅದಕ್ಕೆಲ್ಲ 150 ರುಪೀಸೇ ಇತ್ತು. ಸೊ ಆ ರೇಂಜಲ್ಲಿ ಇತ್ತು ಗೇಮ್ಸ್ ಎಲ್ಲ. ನಮ್ಮ ಹತ್ರ 280 ರುಪೀಸ್ ಇತ್ತು. ಮತ್ತು ನಾವು 600ಗೆ ಅಲ್ಲಿ ಹೇಳ್ತಾರೆ, ನಾವು 500ಗೆ ರೀಚಾರ್ಜ್ ಮಾಡಿಸಿದ್ರೆ ನಮಗೆ 400 ಸಮ್ಥಿಂಗ್ ಅಷ್ಟೇ ಬರೋದು, 600ಗೆ ರೀಚಾರ್ಜ್ ಮಾಡಿಸಿದ್ರೆ 500 ಬರುತ್ತೆ, ಆ ಥರ ಹೇಳ್ತಾರೆ. ಅಲ್ಲಿ ಕೇಳಿಕೊಂಡು ನಾವು ರೀಚಾರ್ಜ್ ಮಾಡಿಸ್ಕೋಬೇಕು. ಇನ್ನೊಂದು ಸ್ವಲ್ಪ ಮಾಡಿಸ್ಕೊಂಬಿಡೋಣ, ಬರೋದು ಬಂದಿದ್ದೀವಲ್ಲ, ರೀಚಾರ್ಜ್ ಮಾಡಿಸಿ ಫುಲ್ ಖಾಲಿ ಮಾಡ್ಕೊಂಡು ಹೋಗ್ಬಿಡೋಣ ಈ ಸತಿ, ಮತ್ತೆ ಉಳಿಸಿದ್ರೆ ನಿಮ್ಮ ಮತ್ತೆ ಹೋಗಬೇಕು ಅಂತೀಯ, ಖಾಲಿ ಮಾಡಿಬಿಡೋಣ ಅಂತಲೇ ಹೇಳಿದ್ರು. ಸೊ ನಾವು ಹಂಗೆ ಮಾಡಿದ್ವಿ. ಈ ಕುದುರೆ ಮೇಲೆ ಕೂತ್ಕೊಂಡ ನಮ್ಮ ರಾಘು, ಇದಕ್ಕೂ ಬೇಡ ಅಂತ ಇದ್ದ, ಆಮೇಲೆ ಕೂರಿಸಿದ್ಮೇಲೆ ಕೂತ್ಕೊಂಡ. Thank you.
ಬಂದಿದ್ಯಾ ನೀನು? ಅವನಿಗೆ ಭಯ ಹೋಗ್ಲಿ ಅಂತ ಹೇಳಿ ನಾವೆಲ್ಲದಕ್ಕೂ ಕಳ್ಸೋದಕ್ಕೆ ಟ್ರೈ ಮಾಡ್ತೀವಿ, ಆದರೆ ಅವನೇ ಭಯ ಪಡ್ತಾ ಇದ್ದ. ಲಾಸ್ಟ್ ಟೈಮ್ ಪೂರಾಮಾಲಲ್ಲೂ ಸೇಮ್ ಹಿಂಗೆ ಮಾಡ್ದ. ಆ ಟ್ರೈನಿಗೆ ಕಳಿಸಿದೀವಿ, ಅಲ್ಲೂ ಅಷ್ಟೇ 80 ರುಪೀಸೋ ಏನೋ ಇತ್ತು, ಅಲ್ಲೂ ಹತ್ಕೊಂಡು ಬಂದ. ನನಗೆ ಅವಾಗಲೇ ಡೌಟ್ ಇವ್ನು ಅಳ್ತಾನೆ ರೀ ಅಂತ ಹೇಳ್ದೆ, ಇಲ್ಲ ಭಯ ಹೋಗ್ಲಿ ಸುಮ್ಮನೆ ಭಯ ಹೋಗ್ಲಿ ಅಂತ ಕೂರಿಸಿದ್ರು. ನಮ್ಮ ಮನೆಯವರು 2 ರೌಂಡು ಹೊಡಿಲಿಲ್ಲ, ಅವನು ನಿಲ್ಲಿಸ್ಬಿಟ್ಟು ಆಮೇಲೆ ಕಳಿಸಿದ್ರು. ಹಂಗೆ ಮಾಡ್ದ, ಏನು ಮಾಡೋದಕ್ಕಾಗಲ್ಲ. ಆಮೇಲೆ ಅವ್ರ ಏಜ್ ಬಂದಮೇಲೆ ಸ್ವಲ್ಪ ಧೈರ್ಯ ಬರುತ್ತೋ ಏನೋ, ಇವಾಗ ಇನ್ನೂ ಸ್ವಲ್ಪ ಚಿಕ್ಕವನಲ್ವಾ. ಬಟ್ ಅವನ ಏಜ್ ಅವರೇ ಆಡ್ತಾ ಇದ್ರು, ಇವ್ನ ಯಾಕೆ ಒಂದು ಸ್ವಲ್ಪ ಹೆದರ್ಕೊಂಡು. ಮತ್ತು ನನ್ನ ಮಗ ಇಬ್ಬರು ಹೊರಟೋದ್ರು. ನನ್ನ ಮಗನಿಗೆ 70 ರುಪೀಸ್ ಅನಿಸುತ್ತೆ, ನಮ್ಮ ಹಸ್ಬೆಂಡ್ಗೆ 125 ರುಪೀಸು. ಇದಕ್ಕೆ ಮಕ್ಕಳಿಗೂ ಕೂಡ ಪೇ ಮಾಡಬೇಕು ಇದರಲ್ಲಿ. ಕೊಟ್ಬಿಟ್ಟು ಹೋದ್ರ ಇವಳನ್ನೂ ಕರ್ಕೊಂಡು ಹೋಗ್ಬಿಡ್ತಾ ಇದ್ರು. ಅಲ್ಲಿ 3 ಇಯರ್ಸ್ಗಿಂತ ಕಡಿಮೆ ಇರೋರನ್ನ ಕೂರಿಸ್ಕೊಳ್ಳೋ ಹಾಗೂ ಇಲ್ಲ, ಯಾಕೆಂದರೆ ಸ್ವಲ್ಪ ಜೋರಾಗಿ ಹೋಗುತ್ತೆ. ಅದರಿಂದ 3 ಇಯರ್ಸ್ಗಿಂತ ಕಡಿಮೆ ಇರೋರನ್ನ ಕೂರಿಸ್ಕೊಳ್ಳೋ ಹಾಗಿಲ್ಲ. ಅದರಿಂದ ಪುಟ್ಟಿನ ಕೂರ್ಸೋಕ್ಕಾಗಲಿಲ್ಲ, ಕೂರಿಸ್ಕೊಳ್ಳಬೇಡ ಅಂತ ಹೇಳಿಬಿಟ್ರು ಅವರು. ಏನು ಅವ್ರು ಬರೋವರೆಗೂ ಅತಿ ಅಯ್ಯಪ್ಪ, ನನಗೇನೆ ಸೌಂಡ್ ಕೇಳಕ್ಕೆ ಇರಿಟೇಷನ್ ಆಗ್ತಿದೆ, ಹಾಗಾಗಿ ವಾಯ್ಸ್ ಓವರ್ ಮಾಡ್ತಿದ್ದೀನಿ. ಇದಂತೂ ಸಖತ್ತಾಗಿತ್ತು. ಇದೆಲ್ಲ ವಂಡರ್ಲಾದಲ್ಲೆಲ್ಲ ಆಡಿರ್ತೀರಾ? ಇದು ಮತ್ತು ಇನ್ನೊಂದು ಅದು ನೇಮ್ಗಳೇ ಮರ್ತೋಗ್ಬಿಟ್ಟಿದೆ ನನಗೆ. ಮೇಲ್ಗಡೆಯಿಂದ ರಪ್ಪ ಅಂತ ಬರುತ್ತಲ್ಲ, ಅದು ಅದೇನು ಡ್ರಾಪ್ ಝೋನ್ ಅಂತ ಕರೀತಾರೆ ಅನಿಸುತ್ತೆ ಮೋಸ್ಟ್ಲಿ ಅದನ್ನ. ಅದು ಅದೆಲ್ಲದಕ್ಕೂ ಕೂಡ 125 ರುಪೀಸು. ಲಾಸ್ಟ್ ಟೈಮ್ ಡ್ರಾಪ್ ಝೋನ್ ಆಡಿದ್ದೆ, ಅದಕ್ಕೆ ಇದೊಂದೇ ಗೇಮ್ ಆಡಿದ್ದಪ್ಪ ನಾನು. ಇದೊಂದು ಮತ್ತು 3D ಗೇಮ್ ಅಷ್ಟೇ. ನನ್ನ ಹಸ್ಬೆಂಡ್ ಕೂಡ ಇವಾಗ ತೋರಿಸೋದು, ನಾನು ಅದೊಂದೇ ಗೇಮ್ ಆಡಿದ್ದು. ಇನ್ನು ಮಿಕ್ಕದೆಲ್ಲ ಮಕ್ಕಳಿಗೆ ಆಡಿಸಿದ್ವಿ. ಹಂಗೂ ಇರೋ ನಮ್ಮ ಹತ್ರ 280 ರುಪೀಸ್ ಇತ್ತು, ಆಮೇಲೆ ಒಂದು 600 ಹತ್ತತ್ರ 800 ರುಪೀಸ್ ಇವ್ರಿಗೆ ಗೇಮ್ಗೆ ಆಗೋಯಿತು. ಅಂದ್ಕೊಂಡ್ವಿ ನೆಕ್ಸ್ಟ್ ಟೈಮ್ ಅಂತೂ ಈ ಖಾಲಿ ಮಾಡ್ಕೊಂಡು ಹೋಗೋಣಪ್ಪ, ಇನ್ನು ಬರೋದು ಬೇಡ ಅಂತ. ಏನು ಗೊತ್ತಾ, ಒಂದು ಸತಿ ರೀಚಾರ್ಜ್ ಮಾಡಿಸಿದ್ರೆ ಇಲ್ಲಿ ಏನು ಆಪ್ಷನ್ ಅಂದರೆ ನೀವು 100 ರುಪೀಸ್ ಕೂಡ ರೀಚಾರ್ಜ್ ಮಾಡಿಸ್ತಾ ಇರ್ಬೋದು. ನಿಮ್ಮ ಹತ್ರ ಒಂದು 25 ಇರುತ್ತೆ, ಏ ಮತ್ತೆ ಹೋಗಿ ಒಂದು 100 ರುಪೀಸ್ ರೀಚಾರ್ಜ್ ಮಾಡಿಸ್ಕೊಂಬಂದ್ಬಿಡು, 75 ರುಪೀಸ್ ತಿನ್ನಿ ಯಾವುದಾದ್ರೂ ಆಡ್ಬಿಡೋಣ, ಈ ಥರ ಅಂದ್ಕೊಂಡೆ. ನಾವು 600ವರೆಗೂ ರೀಚಾರ್ಜ್ ಮಾಡಿಸಿದ್ವಿ, 200 ಮಾಡಿಸಿದ್ವಿ, ಆಮೇಲೆ 200 ಮಾಡಿಸಿದ್ವಿ, ಆಮೇಲೆ 200 ಮಾಡಿಸಿದ್ವಿ, ಹಿಂಗೆ ಅಂದ್ಕೊಂಡು ಮಾಡಿಸಿದ್ವಿ. ಹಂಗೆ ಅನಿಸ್ಬಿಡುತ್ತೆ ಅದು ಅಲ್ಲಿ ಹೋದರೆ. ಆಮೇಲೆ ಯಾರಾದರೂ ಲುಲ್ಲು ಮಾಲ್ಗೆ ಹೋದರೆ ಈ 5D 3D ಅಂತ ಇದೆಯಲ್ಲ ಅದಕ್ಕೆ ಮಾತ್ರ ಹೋಗಲೇಬೇಡಿ, ಯಾಕೆಂದರೆ ಲಾಸ್ಟ್ ಟೈಮ್ ಗುಹಾಂತರಲ್ಲಿ ಹೋಗಿದ್ದಾಗ ಮಸ್ಟ್ ಟ್ರೈ ಮಾಡಿ ಅಂತ ಹೇಳಿದ್ದೆ ನಾನು. ಯಾಕೆ ಅಂತ ಹೇಳಿದ್ರೆ ಗುಹಾಂತರದಲ್ಲಿ ಒಂದು ದಪ್ಪದ ಬರುತ್ತಲ್ಲ, ನನಗೆ ಥೈಲ್ಯಾಂಡಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ. ಆ ಥೈಲ್ಯಾಂಡಲ್ಲಿ ಕೊಡ್ತಾರಲ್ಲ ದಪ್ಪದು ಕನ್ನಡಕ ಥರ, ಅದನ್ನು ಹಾಕ್ಕೊಂಡು ನಮ್ಮ ಪಕ್ಕದಲ್ಲಿ ಒಂದು ದೆವ್ವ ಇರೋ ಥರ ಎಲ್ಲ ಇತ್ತು. ಅಲ್ಲಿ ನನಗೊಂಥರ ಎಕ್ಸ್ಪೀರಿಯೆನ್ಸ್ ಮಾಡ್ದಂಗೆ ಅನಿಸ್ತಾ ಇತ್ತು ರೋಲಾ ಕೋಸ್ಟರ್ನ. ಇಲ್ಲೂ ಸೇಮ್ ರೋಲಾ ಕೋಸ್ಟರೇ 5D, ಬಟ್ ಏನೂ ಉಪಯೋಗ ಇಲ್ಲ. ಅಕ್ಕಪಕ್ಕ ಇರೋದೆಲ್ಲ ನಮ್ಮ ಕನ್ನಡಕದಲ್ಲಿ ಸೈಡಲ್ಲೇ ಕಾಣಿಸ್ತಾ ಇತ್ತು, ದೊಡ್ಡ ಹಾವು ಬಂದು ಮುಂದೆ ಬಂದ್ರೂ ಅದೇನು ಫೀಲೇ ಆಗ್ತಿರಲಿಲ್ಲ. ಅದರಿಂದ ಅಲ್ಲೂ ಕೂಡ 150 ರುಪೀಸೇ ಇತ್ತು. ಸೊ ಹಾಗಾಗಿ 5D ಏನಾದರೂ ಲುಲ್ಲು ಮಾಲಲ್ಲಿ ಹೋಗ್ತೀನಿ ಅಂದರೆ ಹೋಗಬೇಡಿ, ಅಟ್ಟರ್ ವೇಸ್ಟು. ಅದೊಂದು ವೇಸ್ಟ್ ಅನಿಸ್ತು. ಅದಾದಮೇಲೆ ಇನ್ನೊಂದು 50 ರುಪೀಸ್ ಏನೋ ಉಳಿದಿತ್ತು. ಲಕ್ ಟ್ರೈ ಮಾಡೋದು ಅಂತಾರಲ್ಲ ಆ ಥರ ಟ್ರೈ ಮಾಡಿದ್ರೆ ಒಂದು 8 ರುಪೀಸು ಏನೋ ಬಂದು ಆ್ಯಡ್ ಆಯಿತು ಅಷ್ಟೇ. ಆ ಥರ ಕಾರ್ಡ್ ಬರುತ್ತೆ, ಆ ಕಾರ್ಡ್ನ ಇನ್ನೊಂದು ಮೆಷಿನ್ ಇರುತ್ತೆ ಅಲ್ಲಿಗೆ ತೊಗೊಂಡೋಗಿ ಹಾಕಿದ್ರೆ ಒಂದೊಂದು ಕಾರ್ಡ್ಗೆ 1 ರುಪೀಸು. ಸೊ ನಮಗೆ 8 ಕಾರ್ಡ್ ಏನೋ ಬಂತು, 8 ರುಪೀಸು 9 ರುಪೀಸು ಏನೋ ಚಾರ್ಜ್ ಆಯಿತು, ಸಿಕ್ತು ನಮಗೆ ರಿಟರ್ನು. ಸೊ ತೊಗೊಂಡು ಬಂದುಬಿಟ್ವಿ, ಇಷ್ಟು ಗೇಮ್ ಆಡಿದ್ವಿ. ಇದೆಲ್ಲ ಆಡೋ ಅಷ್ಟರಲ್ಲಿ ಮಕ್ಕಳು ಐಸ್ಕ್ರೀಮ್ ಅಂತ ಅಳೋಕ್ಕೆ ಸ್ಟಾರ್ಟ್ ಮಾಡಿದರು. ಹೊಟ್ಟೆ ಹಸಿದ್ಬಿಟ್ಟಿತ್ತು, ನಾನು ರಾಗಿ ಸರಿ ಕೂಡ ತಿನ್ನಿಸ್ಕೊಂಡು ಹೋಗಿರಲಿಲ್ಲ. ಹೋಗಿದ್ದೆ 6 ಗಂಟೆ, ಅದರಲ್ಲೂ ಏನು ತಿನ್ನಿಸ್ಕೊಳ್ದಿರಾ ಕರ್ಕೊಂಡು ಹೋಗಿದ್ವಿ. ಜಸ್ಟ್ ಹಾಲು ಕುಡಿಸಿ ಬಿಸ್ಕೆಟ್ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗಿದ್ವಿ. ನೋಡಿದ್ರೆ ಹತ್ತತ್ರ 9 ಗಂಟೆ ಆಗಿಬಿಟ್ಟಿತ್ತು. ಇನ್ನೇನು ಮಾಡೋದು ಮಕ್ಕಳಿಗೆ ಅಂತ 2 ಐಸ್ ಕ್ರೀಮ್ ಕೊಡಿಸಿದ್ದೆ.
ಸೊ ಆಮೇಲೆ ಫಸ್ಟು ಐಸ್ ಕ್ರೀಮ್ ತಿಂದ್ರು ಅವ್ರಿಗೆ ಸಮಾಧಾನ ಆಗಲಿಲ್ಲ, ಇನ್ನೇನು ಮಾಡೋದೊಂದು ಸ್ವಲ್ಪ ಅಂದ್ಬಿಟ್ಟು ಫ್ರೆಂಚ್ ಫ್ರೈಸ್ ತೊಗೊಳ್ಳೋಣ ಅಂತ ನೋಡಿದ್ವಿ. ಬಟ್ ಆದರೆ ಅದೇನೋ ಕಾಂಬೋ ಆಫರ್ ಇದೆ ಆನ್ಲೈನಲ್ಲಿ, ಆರ್ಡರ್ ಮಾಡಿ ಅಂತ ಹೇಳಿದ್ರು ಅವರು. ಸೊ 149 ರುಪೀಸ್ಗೋ ಏನೋ ಒಂದು ಕೋಕು ಮತ್ತು ಒಂದು ಬರ್ಗರು ಒಂದು ಫ್ರೆಂಚ್ ಫ್ರೈಸ್ ಬರ್ತಿತ್ತು. ಅದನ್ನು ಅವರೇ ಸ್ಟೋರ್ ಅವರೇ ಆರ್ಡರ್ ಮಾಡಿಕೊಟ್ರು. ಆಮೇಲೆ ನೋಡ್ತಿದ್ದೀವಿ ಇನ್ನೊಂದು ಆಫರು, 3 ಬರ್ಗರ್ ಬರ್ತಾ ಇದೆ, ಫ್ರೆಂಚ್ ಫ್ರೈಸ್ ಬರ್ತಾ ಇದೆ, ಒಂದು ಕೋಕ್ ಬರ್ತಾ ಇದೆ. ಅದಕ್ಕಿಂತ ಜಸ್ಟ್ ಒಂದು 30 ರುಪೀಸೋ 40 ರುಪೀಸೋ ಏನೋ ಜಾಸ್ತಿ ಇರೋದು. ಆಮೇಲೆ ಹೋಗ್ಲಿ ಬಿಡೋದ ನಮಗೂ ಇಷ್ಟ ಆಗ್ತಾ ಇದೆ, ತಿನ್ನೋದು ಬೇಡ ಇಲ್ಲೇ ತಿನ್ನೋಣ ಅಂತ ಮತ್ತೆ ಬರ್ಗರ್ನೇ ಆರ್ಡರ್ ಮಾಡಿದ್ರು, ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡಿದ್ರು. ಅವಾಗ ಬರ್ಗರು ಫ್ರೆಂಚ್ ಫ್ರೈಸ್ ಎಲ್ಲ ಮಕ್ಕಳಿಗೆ ಸ್ವಲ್ಪ ಅವ್ರಿಗೆ ಸ್ವಲ್ಪ ಹೊಟ್ಟೆ ತುಂಬಂಗಾಯಿತು. ಅಲ್ಲಿ ಟ್ರಾಜಿಡಿ ಏನು ಅಂತ ಹೇಳಿದ್ರೆ, ನಮ್ಗೆ ಅಲ್ಲೇ 10:30 ಆಗೋಯ್ತು. ಅಂದರೆ ನಾವು ಬಂದಿದ್ದೆ 7:00ಅಲ್ವಾ, ಜಸ್ಟ್ ಮಕ್ಕಳನ್ನ ಆಟ ಆಡಿಸಿ ನಾವು ಆಟ ಆಡಿ ತಿನ್ಕೊಂಡು ಬರೋ ಅಷ್ಟರಲ್ಲೇ 3 ಅವರ್ಸ್ ಹೆಂಗೆ ಸ್ಪೆಂಡ್ ಆಯಿತು ಅಂತಲೇ ಗೊತ್ತೇ ಆಗಲಿಲ್ಲ. ಬಟ್ ಲುಲ್ಲು ಮಾಲಲ್ಲಿ ಗ್ರೋಸರೀಸು, ಫ್ರೂಟ್ಸು ಎಲ್ಲ ಸಿಗುತ್ತೆ, ಅಲ್ಲೆಲ್ಲ ಚೆನ್ನಾಗಿರ್ತಿತ್ತು. ಹಾಗೆ ಕೆಳಗಡೆ ಫುಡ್ ಸೆಂಟರ್ ಇದೆ, ಅಲ್ಲೂ ಹೋಗಬೇಕಿತ್ತು, ನಾವು ಅದೆಲ್ಲ ಮಿಸ್ ಮಾಡ್ಕೊಂಡ್ವಿ. ನಮ್ಮ ಮನೆಯವ್ರು ಬೈತಾ ಇದ್ರು ಈ ಥರ ಹೋಗಬೇಕು ಅನ್ನೋ ಮೈಂಡ್ ಸೆಟ್ ಇದ್ದರೆ ಮಧ್ಯಾಹ್ನನೇ ಹೇಳ್ಬಿಡು, ಅಟ್ಲೀಸ್ಟ್ 2 ಗಂಟೆಗೆ ಹೋದರೆ ಬೇರೆ ಪ್ಲೇಸು ನೋಡಿಕೊಂಡು ನಾವು ಬರ್ಬೋದು. ಒಂದು 15 ಕಿಲೋಮೀಟರ್ ಅಷ್ಟು ದೂರ ಹೋಗಿದ್ದೀವಿ, ಸುಮ್ಮನೆ 3 ಅವರ್ ಸ್ಪೆಂಡ್ ಮಾಡಿಕೊಂಡು ಅಲ್ಲಿ ಮಾತ್ರ ಅಲ್ಲೇನು ಸಂಪೂರ್ಣವಾಗಿ ನೋಡೋಕ್ಕಾಗಲಿಲ್ಲ ಅಂತ ಹೇಳಿ ಬೈತಾ ಇದ್ರು. ಬಟ್ ಮನೆ ಕೆಲಸ ಇತ್ತು, ಅನ್ಎಕ್ಸ್ಪೆಕ್ಟೆಡಾಗಿ ಸಡನ್ನಾಗಿ ಹೋದ್ವಿ ನಾವು. ಸೊ ಇಷ್ಟಾಯಿತು ಕತೆ. ಆಮೇಲೆ ಕೆಳಗಡೆ ಎಲ್ಲಿ ಪಾರ್ಕ್ ಮಾಡ್ತೀರಾ, ಅಲ್ಲಿ ಎಲ್ಲಿ ಪಾರ್ಕಿಂಗ್ ಮಾಡಿದಿರಾ, ಅಲ್ಲಿ ಬೇಸ್ಮೆಂಟ್ ಅಂತ ಇರುತ್ತೆ, ಮತ್ತು ಎಫ್ಒ ಬ್ಲಾಕ್ಗಳಿರುತ್ತಲ್ಲ ಅದನ್ನ ಫೋಟೋ ತೆಗೆದುಕೊಂಡು ಹೋಗಿ, ಇಲ್ಲ ಅಂದರೆ ನಿಮ್ಮ ಕಾರ್ನ ನಿಮ್ಮ ಬೈಕ್ನ ಎಲ್ಲಿ ನಿಲ್ಲಿಸಿದ್ದೀರಾ ಅಂತ ಕಂಡುಹಿಡಿಯೋಕೆ ನಿಮಗೆ ಒಂದು 3 ಅವರ್ಸ್ ಬೇಕಾಗುತ್ತೆ. ಸೊ ಹಾಗಾಗಿ ಮಿಸ್ ಮಾಡಿದಿರಾ ಫೋಟೋ ತೊಗೊಂಡು ಹೋಗಬೇಕು. ಹಾಗೆ ಮೊದಲೆಲ್ಲ ಫ್ಲಾಟ್ 50 ರುಪೀಸ್ ಇತ್ತು, ಇವಾಗ ಅವರ್ ಬೇಸ್ ಮೇಲೆ ಕಾರ್ ಪಾರ್ಕಿಂಗ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಇಷ್ಟೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.